ಓಕೆ ಇಲ್ಲಿ ಯೋಗ ಬೇಡ ಯೋಗಿ ನಾನೊಬ್ಬ ಇದ್ರೆ ಸಾಕು ಈಗ ಹುಡುಗಿ ತರ ಸಕತ್ತಾಗಿ ಆಡಾಡ್ತೀಯ ಅಂತಲ್ಲ ಹುಡುಗಿ ಅಂದ ತಕ್ಷಣ ನನಗೆ ಕಲ್ಪನೋರ್ ನೆನಪಾಗ್ತಾರೆ ಕಲ್ಪನಾ ಅವರು ಕಲ್ಪನೋರ್ದು ಒಂದು ಆಕ್ಟ್ ಮಾಡ್ಬಿಡ್ಲಾ ಆ ಓಕೆ ಎಲ್ಲ ಹೋಗ್ತಾ ಇದ್ಯಾ ಇಲ್ಲ 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 ಈ ಗಾನ ಭಜನ ಸೆಟ್ಟಲ್ಲ ಕಳ್ಕೊಂಡೆ ಹಾ ಇಲ್ಲ ಕಳ್ಕೊಂಡೆ ಇಲ್ಲ ಕಳ್ಕೊಂಡಿದ್ದಲ್ಲ ಇದೆಲ್ಲ ಇಲ್ಲ ಎಲ್ಲ 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 ಆ ಇಲ್ಲ ಇಲ್ಲ ಕಳ್ಕೊಂಡಿದ್ದ ಇಲ್ಲ 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 ಕಳ್ಕೊಂಡಿದ್ದು ಅದನ್ನಲ್ಲ ಬೆಂಕಿ ಪಟ್ಟ ಕಳ್ಕೊಂಡಿದ್ದೆ ಹೇಳ್ತಾನ ಅವನು ಹೌದೇನಾ ಸರ್ ಸರಿ ಏ ಕೊಡ್ತರಪ್ಪ ಒಂದು ಬೆಂಕಿ ಪಟ್ಟಣ ತಗೋ ನೀನು ಕಳ್ಕೊಂಡಿದ್ದೆ ನಿನ್ನ ಕೊಟ್ಟಿದ್ದೀನಿ ಇಟ್ಕೋ ಸದ್ಯ ಇದೆ ತಾನೆ ಕಳ್ಕೊಂಡಿದ್ದು ಅದನ್ನ ಇಟ್ಕೋ ಈ ಕೈಯಾ ಸರ್ ಎಲ್ಲಂದ್ರಲ್ಲಿ ಇಟ್ಕೊಂಡ್ಬೇಡ ಅದು ಅಸಹ್ಯ ಆಯ್ತು ನಾನು ಕಾಣತದ ಇಲ್ಲ ಇಟ್ಕೋ ಅಲ್ಲೇ ಇಟ್ಕೋ ಹಾ ಈಗ ಅರಿ ನೀವು ಮಗು ತರ ಒಂದು ಹಾಡಾಡ್ರಿ ಮಗು ತರ ಹಾ ನಿಮಗೆ ಸಂಬಂಧಪಟ್ಟರಂತ ಹಾಡೋದು ನನಗ ಯಾವುದು ಅಮ್ಮ ಲೂಜಾ ಅಪ್ಪ ಲೂಜಾ ನಾನು ಲೂಜಾ ನೀನು ಲೂಜಾ ಅದು ಸರಿ ಅದು ಸರಿ ಓಹೋ ಸಕ್ಕತ್ ಆಗಿತ್ತು ಕೈಗೆ ಏನಾದ್ರು ಕಬ್ಬಣ ಸಿಕ್ಕಿರೆ ಕೊಟ್ಟುಬಿಡ್ತಾ ಇದ್ದೆ ನಾನು ಓಹೋ ಹಂಗ ಆಡಿದ್ರಿ ನೀವು ಈಗ ಯಾಕೆ ಪಿಚ್ ಬಂದಂಗಿತ್ತ ಎಕ್ಸಾಕ್ಟ್ಲಿ ಹಂಗೆ ಇತ್ತು ಡೌಟೇ ಬೇಡ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಓ ಮೈ ಗಾಡ್ ಯು ಹ್ಯಾವ್ ಟು ಬಿಲೀವ್ ದಿಸ್ ಸರ್ ನಿಮ್ಮ ಬಟ್ಟೆ ಸಕ್ಕತ್ತಾಗಿದೆ ಸರ್ ಪ್ಯಾಂಟ್ ಸಕ್ಕತ್ತಾಗಿದೆ ಹೇಳಿಬಾರ್ದು ಸರ್ ಶರ್ಟ್ ಆಯ್ತು ಮುಟ್ಟಲ್ಲ ಸರ್ ನಿಮ್ಮ ಮುಟ್ಲ ಸಕ್ಕತ್ತಾಗಿದೆ ಸರ್ ಎಷ್ಟು ಮೀಟರ್ ಇದೆ ಸರ್ ನಿಮ್ಮ ಚೆಸ್ಟ್ ಟೇಪ್ ತಗೊಂಬರ ಇಲ್ಲಿ ಟೇಪ್ ಮೆಜರ್ ಮಾಡಿ ಹೇಳ್ಬಿಡ ನಿಂದು ಎಷ್ಟು ಮೀಟರ್ ಅಂತ ನೋಡ್ಲ ಸರ್ ನಂದು ಮೀಟರ್ ತುಂಬಾ ದೊಡ್ಡದು ಅದಕ್ಕೆಲ್ಲ ಲೆಕ್ಕ ಹಾಕ್ಬೇಡಿ ನೀವು ಓಕೆ ಓಕೆ ಏಯ್ ವಿಲನ್ ಏಯ್ ನೋಡ್ಲಿ ನೋಡ್ಲಿ ವಿಲನ್ಸ್ ಗಳು ನೋಡೋದೆ ಹೀರೋಯಿನ್ಸ್ ನ ಸುನ್ನರಮ ಅಲ್ಲಪ್ಪ ವಿಲನ್ಸ್ ಅಲ್ಲಿ ಹೀರೋಯಿನ್ಸ್ ಇಲ್ಲ ಇರೋದು ಯಾರು ಓಕೆ ನಾ ಎತ್ತಕೊಂಡ ಹೋಗಕ್ಕೆ ಅಯ್ಯ ಅವರ್ ಕ್ಯಾರೆಕ್ಟರ್ ವಿಲನ್ ಅಲ್ಲ ಹೆಣ್ಣು ಮಕ್ಕಳು ಎಲ್ಲ ನೋಡಿದ್ದಾರ ಅಲ್ಲಿ ಹೋಗ್ಬಿಡೋದು ಹಿಂಗೆ ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ಹಿಂಗ್ ಹೋಗ್ಬಿಡೋ ಅಂತ ಕ್ಯಾರೆಕ್ಟರ್ ಇವ್ರು ಹೋಗ್ಬಿಡೋ ಅಂತ ಕ್ಯಾರೆಕ್ಟರ್ ಯಾರು ಅವ್ರ ಕಾಮಿಡಿ ಪೀಸ್ ಅಲ್ಲಿ ಸರ್ ಸರ್ ಮಂಜು ನೀನು ಒಂದು ಹಾಡಾಡು ಮಂಜು ಉಸಿರೆ ಓಹ್ ಉಸಿರೆ ಅವ್ರು ಆಡ್ಬೇಕು ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ನಿಲ್ತಾವ ನಾನು ಉಸಿರು ನಿಂತ ಕಣ ಅಯ್ಯೋ ಬೇಡ ಮಂಜು ಪ್ಲೀಸ್ ಯಾರು ಬಿಡೋದೇ ಇಲ್ಲ ಅದೇನು ಮಾಡಕ್ಕಾಗಲ್ಲ ಬೆಳಿತಿದೀವಿ ಅಂದ್ರೆ ಅದಲ್ಲೇ ಕಟ್ ಮಾಡ್ತೀವಿ ಬೆಳಿತಾ ಬೆಳಿತಾ ಇನ್ನೊಬ್ಬರನ್ನ ಸಾಯಿಸ್ತಬಾರ್ದು ನನ್ನನ್ನ ಯಾಕೆ ಸಾಯಿಸ್ತಾ ಇದ್ದ ನಿನ್ನ ಉಸಿರೇ 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 ನಿಲ್ಸಕ್ಕೂ ಬಟ್ ಪರವಾಗಿಲ್ಲ ಕೆಲವು ಶೋಗಳಲ್ಲಿ ಎಲ್ಲ ಒಳ್ಳೆ ಸಿಂಗರ್ಸ್ ನ ಕರೆಸಿ ಆಡಿಸ್ತಿರ್ತಾರೆ ನಮ್ ಶೋ ಸ್ಪೆಷಾಲಿಟಿ ಏನ್ ಗೊತ್ತಾ ಕೆಟ್ಟ ಸಿಂಗರ್ಸ್ ನೇ ಕರ್ಸದ್ ಒಳ್ಳೇದಾಯ್ತು ಬಂದಿದ್ದು ಏ ನಮ್ ನಮ್ಮ ಕಡೆಯಲ್ಲಿ ಹೋಗ್ಲಿ ಹಿಂಗೆ ಆಗಿದ್ದು ನೋಡಿ ಇದೇ ಪ್ರಾಬ್ಲಮ್ ಆಗೋದು 11:30 ಮೇಲೆ ನೀವು ಟೆರೆಸ್ ಮೇಲೆ ನಿಂತ್ಕೊಂಡು ಕಾಗೆ ಕೂಗೋದನ್ನ ಕೋಗಿಲೆ ಅನ್ಕೊಂಡಿರೋದು ನಿಮ್ ತಪ್ಪು ಕಾಗೆ ನೈಟ್ ಅಲ್ಲಿ ಕೂಗುತ್ತಾ ಹೋಗಲ್ಲ ಏ ಕಾಗೆ ನೈಟ್ ಅಲ್ಲಿ ಕೂಗುತ್ತಾನಾ ಇಲ್ಲ ನಾ ನಿನ್ ಕರಿ ವಾಟರ್ ಇಟ್ಕೊಂಡಿರ್ತೀಯಲ್ಲ ಆಡ್ಬೇಕು ಕಾಗೆ ಯಾವ್ದು ಕೋಗಿಲೆ ಕರಿ ವಾಟರ್ ಇರುತ್ತಲ್ವಾ ಗೆಳೆಯ ನಮ್ಮನ್ನೆಲ್ಲ ಡಮ್ಮಿ ಮಾಡಕ್ ನೋಡ್ತಾ ಇರೋದು ಇಲ್ಲಿ ಸೆಟ್ ಅಲ್ಲ ಆವಾಗಿದ್ದ ಡಮ್ಮಿ ಆಗ್ತಾ ಇದೀಯಾ ಮಾತ್ರ ನೀವ್ ಏನೇ ಮಾಡ್ಬೋದು ನೀವೆಷ್ಟೇ ದೊಡ್ಡ ದೊಡ್ಡ ಡೈಲಾಗ್ ಗಳು ಹೇಳ್ಬೋದು ಆದ್ರೆ ನಮ್ಮ ಶೋ ಅಲ್ಲಿ ನಂತರ ಹಾಡಕ್ಕಾಗತ್ತಾ ಮುಂದೆ ನೋಡ್ತೀರಾ ನಿಂತರ ಆಡಕ್ಕಾಗಲ್ಲ ದೇವ್ರಣೆ ಹೌದು ಚೆನ್ನಾಗ್ ಆಡ್ತೀವಿ ಟ್ರೈ ಮಾಡ್ಬಿಡಲ್ಲ ಕಮನ್ ಚೇತು ಒಂದ್ ಹಾಡಾಡಿ ಯಾವ್ದಲ್ಲಿ ಯಾವ್ದು ಏನ್ ಬಿಲ್ಡಪ್ ಕೊಟ್ಬಿಡಿ ಯಾವ್ದು ಆಡ್ಲಿ ಅಂತ ಗೊತ್ತಿಲ್ಲ ಯಾವ್ದಾದ್ರು ಸರಿ ಇರೋದೇ ಎರಡು ಸಾಂಗ್ ಇರುತ್ತೆ ಅದ್ರಲ್ಲಿ ಯಾವ್ದು ಆಡ್ಲಿ ಅಂತ ಕೇಳ್ತಿರೋದು ಯಾವ್ದು ಆಡ್ಲಿ ಜಾಸ್ತಿ ಬರಲ್ಲ ಕಲ್ಬಲ್ಲಿ ಎವ್ರಿವನ್ ಸೇವ್ ವಿತ್ ಮಿ ಯಕ್ಷೋ ಯಕ್ಷೋ ಇದ್ ಯಾಕೆ ಗೊತ್ತಾ ಆಡಿದ್ದು ಸ್ವಲ್ಪ ಕೂಲ್ ಆಗ್ಲಿ ಅಂತ ತುಂಬಾ ಮೇಲ್ಗಡೆ ಇದಾರೆ ಸ್ವಲ್ಪ ಹಂಗ ಅಬ್ಬಾ ಏ ಟೊಮೆಟೊ ಟೊಮೆಟೊ ಈರುಳ್ಳಿ ಈರುಳ್ಳಿ ಅನ್ನಂಗಿತ್ತು ಇದು ನೀನ್ ಆಡಿದ್ದು ಸಾಂಗ್ ಚೆನ್ನಾಗ್ ಆಡಿದ್ರು ಅವ್ರು ಚೆನ್ನಾಗ್ ಆಡಿದ್ರು ನೀನ್ ಹಂಗ್ ಆಡ್ರಿ ಅಂತ ನಾನು ಹೇಳ್ತಿರೋದು ಅಲ್ಲಿ ಯಾಕೆ ನೋಡ್ತಾ ಇದ್ಯಾ ನೀನ ಮೂರ್ ಕಡಿಮೆ ಜಾಸ್ತಿ ಓಕೆ ಯಾವ ಸಾಂಗ್ ಮೂರ್ ಕಡಿಮೆ ಆರ್ ಜಾಸ್ತಿ ಈಗ ನಾವೆಲ್ಲ ವಿಲನ್ಸ್ ಅಲ್ವಾ ನಮ್ಮವ್ರಿಗೆ ನಾವು ಡಮ್ಮಿ ಅಂತ ನೀನ್ ಹಂಗೆ ನಮ್ಮಲ್ಲಿ ಇರ್ಬೇಕು ಏ ಅದಾಮೇಲೆ ಫಸ್ಟ್ ಇವ್ರು ನನ್ ಮಕ್ಕಳ ನೋಡ್ಬೇಕು
ಏನ್ ಬಿಲ್ಡಪ್ ಗೊತ್ತಾಯ್ತಲ್ಲ ಒಪ್ಕೋತಾ ಇದೀರಾ ನನ್ ಮಕ್ಳು ಅಂತ ನೀವ್ ಎಷ್ಟು ವಯಸ್ಸಾಗಿದೆ ವಿಲನ್ ಮಾತಾಡೋ ಸ್ಟೈಲ್ ಹಂಗೆ ಎಲ್ರಿಗೂ ನಾವು ಮಕ್ಕಳು ಅಂತೀವಿ ಎಲ್ರ ಮಕ್ಕಳು ಊರವರೆಲ್ಲ ನಿಮ್ ಮಕ್ಳು ಆಗ್ಬಿಡ್ತಾರ ಅಂತ ನೀವ್ ಹೇಳೋದು ಸರ್ ಇವಾಗ ವಿಲನ್ ಗಳೆಲ್ಲ ಕಾಮಿಡಿಯನ್ ಗಳು ಆಗ್ಬಿಡಿದಾರೆ ಸರ್ ನೋಡಿ ಸರ್ ಇವನ್ ಮೈ ಎಷ್ಟು ದಪ್ಪ ಇದೆ ನೋಡಿ ಕೈಯ ಒಳಗಡೆ ಎಲ್ಲ ಟೊಳ್ಳು ಸಿನಿಮಾ ಕೊಡ್ತಾರ ನೋಡಿದೀನಲ್ಲ ಸಿನಿಮಾ ಕೊಡ್ತಾರಲ್ಲ ಸರ್ ಡೊಮೆಸ್ಟಿಕ್ ಆತರ ಅದು ಬಾಡಿ ತೀರಾ ಪರ್ಸನಲ್ ಸರ್ ಅದನ್ನೆಲ್ಲ ಹೇಳ್ಕೊಳಕ್ ಆಗಲ್ಲ ನಾವ್ ಎಲ್ಲಿ ನೋಡಿದ್ವಿ ಯಾವಾಗ ನೋಡಿದ್ವಿ ಅವ್ರ ಎಂಟ್ರಿ ಯಾವಾಗ ರವಿಶಂಕರ್ ಅವ್ರ ಡೈಲಾಗ್ ಹೇಳಿದ್ರು ಅವಾಗಲೇ ಡಿಮ್ಮಿ ಆಗ್ಬಿಟ್ಟು ಅವರು ಒಂದ್ ನಿಮಿಷ ಇಡೀ ಸೆಟ್ ಅವ್ರಿಗೆ ಗೊತ್ತು ಒಂದ್ಸಲ ನಮಸ್ಕಾರ ಹಾಕೊಡು ಆಯ್ತಾಯ್ತು ಒಳ್ಳೇದಾಗಿ ತೊಂದ್ರೆ ಇಲ್ಲ ಇನ್ನ ಎರಡು ಪಾಯಿಂಟ್ ಇದೆ ಆ ಎರಡು ನಾವೇ ಗೆಲ್ತೀವಿ ಅನ್ನೋ ನಂಬಿಕೆನು ನಮ್ಗಿದೆ ನಂಬಿಕೆ ಇರ್ಲಿ ಅವ್ನ್ ಆಡ್ತಾನೆ ಅಂತ ಅವ್ರ ಬಜಾರ್ ಓದ್ತದೋ ನೀವ್ ಆಡ್ತೀರ ಅವ್ರ ಬಜಾರ್ ಓದ್ತದೋ ಮಾಡಕ್ ಹೋಗ್ಬೇಡಿ ಯಾರು ಗೊತ್ತ ಅವರೇ ಓದ್ತಾನೆ ಆಯ್ತಪ್ಪ ಮಾತ್ರ ಒತ್ಕೊಟ್ಟಿರಿ ಯೋಗಿ ಅಷ್ಟೇ ಯಾರೋ ಆಟೋಡೋ ಆಟಗಳನ್ನ ಆಮೇಲೆ ಯಾರ್ಯಾರೋ ಆಟ ಆಡಿ ಏನೇನೋ ಹಾಕಿ ಯಾರ್ಯಾರೋ ಮನೆಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಹಾಕಿದ್ರೆ ಕಷ್ಟ ಆಗುತ್ತೆ ಅದೆಲ್ಲ ಮಾಡೋದು ವಿಲನ್ ಅವೆಲ್ಲ ನಿಮ್ ಏರಿಯಲ್ಲಿ ಆಗೋದು ನಿಮ್ ಏರಿಯಾ ಕಡೆ ಹೆಂಗ್ ಆಡಿದ್ರು ಅನಿ ಬಾರೋ ಇಲ್ಲಿ ಗುಡ್ ಬಾಯ್ ಹೆಂಗ್ ಆಡಿದ್ರು ತೋರ್ಸ ಬಂದ್ರು ಇಡ್ಕೊಂಡು ಅವಳು ಪ್ಲಸ್ ಅಂತ ನಮಗ್ ಮೈನಸ್ ಅಂತ ಗೊತ್ತಿದ್ರೆ ಆಡ್ರ ಇಲ್ಲಾದ್ರೂ ಅದನ್ನೇ ಆಡಿದ್ದು ಯಾವ ಬ್ರ್ಯಾಂಡ್ ಇಷ್ಟು ಘಾಟು ಮಿಸ್ ಆಗಿದಲ್ಲಿ ಟೈಟು ನಮಗೆ ಒಂದೇ ಸಾಗಿ ಡ್ಯಾನ್ಸ್ ಅಂದ ತಕ್ಷಣ ನಾವ್ ಹೆಂಗ್ ಮಾಡೋದ್ ಗೊತ್ತಾ ಹಿಂಗೆ ನೆಲ ಒರ್ಸೋದು ಹೊಡಿಯೋದು ಬಲ್ಪ್ ಹಾಕೋದು ಓಕೆ ಆಮೇಲೆ ಬಿಚ್ಚದೆಲ್ಲ ಡ್ಯಾನ್ಸ್ ಅಲ್ಲ ಓಕೆ ಯೋಗಿ ಬಾಯ್ ಅಲ್ಲ ಸೋತ್ ಬಿಟ್ಟೆ ಹಿಂಗ್ ಕುಣಿತಾ ಇರೋರು ಇದೆ ನೋಡಿರ ನಾವಾದ್ರೂ 100 ರೂಪಾಯಿ ಗೆದ್ದಿದೀವಿ ಅವ್ರ 4 ಕಾಣಿಗೂ ಯೂಸ್ ಇಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಗೆದ್ಮೇಲೆ ಕುಣದಾಡಿ ಆಯ್ತಾಯ್ತು ನೋಡೋಣ ಬಟ್ ಅವ್ರಿಗೇನ್ ಗೊತ್ತಾ ಖುಷಿ ನೀವು 100 ರೂಪಾಯಿ ಗೆದ್ದಿದ್ರ ಅನ್ನೋದು ಅವ್ರ ಖುಷಿ ಅಷ್ಟೇ ಫ್ರಸ್ಟ್ರೇಷನ್ ನಿಮ್ಗೊಂದ್ ಅಟ್ಟಿ ಬನ್ನು ಬಿಸ್ಕೆಟ್ ಒಂದ್ ಲಕ್ಷ ತಗೊಂಡ್ಬಂದ್ಬಿಟ್ಟು ಯಕ್ಷ ಲಕ್ಷ ಅಂದ್ರಲ್ಲ ಟೀಪ್ ಅಲ್ಲಿ ಕೊಡ್ತೀವಿ ಅದು ಅವ್ರು 3 ಜನ ಡಯಟ್ ಅಲ್ಲಿ ಅವರಲ್ಲ ಅದಕ್ಕೆ ಇದು ಚೆನ್ನಾಗಿದೆ ಇವ್ರದ್ದು ಅವರೇ ಜೋಕೆಲ್ ಅವರೇ ಜೋರಾಗಿ ನಗ್ತಾ ಇದಾರೆ ಅಂತ ಆಗ್ತಿಲ್ಲ ಅಂತಾರ ಅವ್ರು ಹತ್ತು ಬಿಡ್ತಾರೆ ಅಂತ ನೀವು ನಗ್ತಿಲ್ಲ ಅದಕ್ಕೇನೆ ಕರೆಕ್ಟ್ ಅದು ನಿಜ ಕಳ್ಳ ಮತ್ ಮಜಾ ಏನ್ ಗೊತ್ತಾ ಲೀಡಿಂಗ್ ಇಲ್ಲಿ ಇರೋದೇ ಅವರು 100 ರೂಪಾಯಿ ಇದೆ ಅವ್ರ ಹತ್ರ ಮಜಾ ಏನು 102 ಎರಡು ಯಾವ್ದು 100 ಮತ್ತೆ ಆಗ್ಲೇ ಗೆದ್ದಿದ್ದು 2 ಪಾಯಿಂಟ್ ಪಾಯಿಂಟ್ ಇಲ್ಲಪ್ಪ ಮಾತ್ರ ನಾವ್ ಯಾಕೆ ಇಷ್ಟು ಆರಾಮಾಗಿ ಖುಷಿಯಾಗಿದೀವಿ ಅಂದ್ರೆ ಇದು ಒಂದೇ ರೌಂಡ್ ಅಲ್ಲ 200 ರೌಂಡ್ ಗಳಿದೆ ನಾವು 3 ರೌಂಡ್ ನಿಮ್ಗೆ ಅದೇ ರೌಂಡ್ ಯಾವಾಗ್ಲೂ ರೌಂಡ್ ಯಾವ ರೌಂಡ್ ಯಾರ್ಯಾರು ಯಾವ್ದು ರೌಂಡ್ ಅಪ್ಪ ಕರೆಕ್ಟ್ ಆಗಿ ಹೇಳಿ ನೀವು ಅವ್ರಿಗೆ ಹೇಳು ರಿತೇಶ್ ಏನೋ ಹೇಳ್ತಿದ್ದೆ ಚಿನ್ನ ಯಾರು ಗೇಮ್ ನ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರು ಹೆಂಗ್ ಎಂಡ್ ಮಾಡ್ತಾರೆ ಅನ್ನೋದು ಮುಖ್ಯ ಅಪ್ಪ 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 ಕೇಳಿದೀನಲ್ವಾ ನಮ್ದೇ ಡೈಲಾಗ್ ನಂಬಿಕೆ ಬಿಡ್ತೀರಾ ಸುಮ್ನೆ ಇರೋಣ ಒಂದ್ ನಿಮಿಷ ಮಾತಾಡಿದ್ರೆ ಅವ್ರ ಏನ್ ಮಾತಾಡ್ತಾರ ಮಾತ್ ಮುಗಿಸ್ಬಿಡಿ ಸೈಲೆಂಟ್ ಆಗಿದ್ಬಿಡಿ ಇಬ್ರು ಸೈಲೆಂಟ್ ಆದ್ರೆ ನನ್ ಕೆಲ್ಸ ಶುರು ಮಾಡ್ತೀನಿ ಅಪ್ಪ ಕೆಪ್ಪೇಗೌಡ ನಿಮ್ ಮಕ್ಕ ಮುತ್ತ ಹೆಂಗಿದೀರಾ ಚೆನ್ನಾಗಿದ್ಯಾ ಓವರ್ ಆಕ್ಟಿಂಗ್ ಮಾಡ್ಬೇಡ ಏನ ಅದೇ ಓವರ್ ಆಕ್ಟಿಂಗ್ ಮಾಡ್ಬೇಡ ಆಕ್ಟಿಂಗ್ ಮಾಡು ಏನ್ ಇಂತ ಡಬ್ಬ ಟೀಮ್ ಜೊತೆ ಬಂದಿದ್ದೀನಿ ಅನ್ಸ್ತಾ ಇದ್ಯಾ ಇಲ್ಲ ತೆಗಿಬಾರ್ದು ಹಾಕೋಬೇಕು ಯಾಕೆ ಇಷ್ಟು ಒಳ್ಳೆ ಡಬ್ಬ ಟೀಮ್ ಜೊತೆ ಬಂದಿದೆ ಅನ್ಸ್ತಿದ್ಯಾ ಲವ್ ಬೇರೆ ಮಾಡ್ತಾರಂತ ಅವ್ರಿಬ್ರು ಸಾಂಗ್ ಬರ್ತಾ ಇಲ್ವಾ ಅವರಿಬ್ರು ಲವ್ ಮಾಡಕ್ ಅಲ್ಲ ಅವರಿಬ್ರು ಲವ್ ಮಾಡಕ್ ಆಗತ್ತಾ
ಇರಮ್ಮ ನೀನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವ್ರಿಬ್ರು ಏನಾರು ಲವ್ ಮಾಡಿದ್ರೆ ಹೆಂಗಿರತ್ತೆ ಹೇಳಿ ಸುಮ್ನೆ ಹರೀಶಿಗೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಅವ್ನ ಕಾಲ್ ತಂದ್ರೆ ಹಾಕೊಂಡು ನಮ್ಗೆ ಹಾಕೊಂಡ್ ಬಿಡ್ತಾನೆ ಅಮುತ್ತನಂತೆ ಅಮುತ್ತನಂತ ನೀವು ಅಮುಕ್ತಿಯಾಯ್ತದಂತೆ ಶಿವ 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 ಅವನಿಗೆ ಅವನು ನೀನು ಅಮುಕ್ತಿರಾ ಎಲ್ಲಾರು ಸೇರಿ ನಿಮ್ಗೆ ಬೈತಾ ಇರೋದ್ ಗೆಸ್ ಮಾಡ್ಲಿಲ್ವಲ್ಲ ಅವ್ ಕಚ್ ಚೇಳ್ಸಕ್ ಸಾಯ್ಬಾರ್ದ ಅಂತ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅವ್ರು ಎರಡೇ ತೋರಿಸಿದ್ ಒಂದು ಕೇಳು ಹೀರೋ ಯಾರು ಅಂತ ಇದೀನಿ ಹೇಳ್ತಾ ಇಲ್ಲ ಕುಣಿತಾ ಇಲ್ವಾ ಅಲ್ಲಿ ಅವ್ರು ಹೇಳ್ತಾರಂತೆ ಹೀರೋದು ಹೇಳೋದ್ ಬೇಡ ಆಕ್ಟ್ ಮಾಡ್ಬೇಕಾಗಿತ್ತು ಜಗ್ಗೇಶ್ ಅಂದ್ರೆ ಅಂತ ಅನ್ನೋರಂದ್ರೆ ಹಿಂಗೆ ಶಂಕರ್ ನಾಗ್ ಅಂದ್ರೆ ಏನ ಮಾಡಿ ಅಂತ ಹೇಳಿ ಕಳಿಸಿದೆ ತಾನೆ ಹಾವು ಚೇಳಿದು ಅಲ್ಲ ಹಾವು ಚೇಳಿ ಹೇಳ್ಬಿಟ್ರೆ ನನ್ಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ ಹೀರೋ ಯಾರು ಹೀರೋ ಯಾರು ಅಂತ ಹಿಂಗ ಹಿಂಗಂದಲ್ಲ ಶಾಪ ಹಾಕಿದ್ನಲ್ಲ ಬಿಡಿ ತುಂಬಾ ಚೆನ್ನಾಗೆ ಡುಬಾಕ್ತಾರ ಆಡ್ಬಿಟ್ರಿ ಈ ಒಂದು ರೌಂಡ್ ಅಲ್ಲಿ ಫಸ್ಟ್ ಹಾಡ್ನ ಕಂಡಿಡಿಯಕ್ ಆಗ್ಲಿಲ್ಲ ನಿಮ್ಗೆ ನಾನ್ ನಿಮ್ಮಿಬ್ರಿಗೂ ಹೇಳ್ದೆ ಆಕ್ಷನ್ ಮಾಡ್ರೋ ಓವರ್ ಆಕ್ಷನ್ ಮಾಡ್ಬೇಡ್ರಿ ಅಂತ ನೀವು ಇಲ್ಲ ಏನಾಯ್ತು ಗೊತ್ತಾ ಈಗ ಈ ಫಸ್ಟ್ ಅವ್ನ್ ಗೆಸ್ ಮಾಡೋದಕ್ಕೆ ನೀನ್ ಅಲ್ಲೇ ಇದ್ರೆ ಕರೆಕ್ಟ್ ಆಗಿರ್ತಿತ್ತು ನೀಟಾಗ ಇವ್ರು ತೋರ್ಸಿರ ಅವರು ಯಾಕೆ ಗೊತ್ತಾ ಇವನ್ ಬರೀ ಪ್ರೋಟೀನ್ ಶೇಕ್ ಕುಡಿತಾನೆ ಪ್ರೋಟೀನ್ ಶೇಕ್ ಅದೆಲ್ಲ ಕುಡ್ಕೊಂಡ್ ತಿನ್ಕೊಂಡ್ ತಾನ ಕುಡುಕ್ರೆ ಯಾರೆಲ್ಲ ಇದ್ರೆ ಕರೆಕ್ಟ್ ಆಗಿದ್ದೀರ ನೆಕ್ಸ್ಟ್ ನಾನು ನಿನ್ನ ಪಾರ್ಟ್ನರ್ ಸಾಗೋಣ ಡೈರೆಕ್ಟೇ ಕ್ವಾರ್ಟರ್ ಸೆಕೆಂಡ್ ಸೆಕೆಂಡ್ ಅಲ್ಲಿ ಮಿಸ್ ಆಗತ್ತೆ ಅಂತಾರಲ್ಲ ಆ ತರ ನೀವು ಮಿಸ್ ಮಾಡ್ಕೊಂಡಿದ್ದೀಗ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಿದ್ರು ಅವರು ಇನ್ನೂ ಮಜಾ ಅವರಿಬ್ರು ಆಕ್ಟ್ ಮಾಡಿದ್ದು ಇಲ್ಲ ಅಂತಿದ್ರೆ ಆಕಾಶ ನೀವು ಒನ್ ಅಂದ್ರೆ ನಾವ್ ಅಷ್ಟೊತ್ತಿಗೆ ಹೇಳಿದ್ರಲ್ಲ ನಮಗೆ ಪಾಯಿಂಟ್ ಅಲ್ವಾ ಇಲ್ಲ ಇಲ್ಲ ಅದಾಗೋಯ್ತು ಅದು ನಾನು ಒನ್ ಹೇಳ ಸ್ವಲ್ಪ ಲೇಟ್ ಮಾಡಿದೆ ಆಕಾಶ ಲೇಟ್ ಆಯ್ತು ಭೂಮಿ ಬಾಯ್ ತೆಗಿಯೋದು ಭಯ್ಯ ಒಂದ್ ಹೇಳಷ್ಟ್ರಲ್ಲಿ ಹೇಳ್ಬಿಟ್ರು ಇವ್ರು ಆಕಾಶವೇ ಬೀಳಲಿ ಮೇಲೆ ಅಲ್ಲ ನೀನ್ ಚೆನ್ನಾಗಿ ತೋರಿಸ್ತಿದ ಬಿಡು ಬಟ್ ಅವ್ನ್ ಬಿದ್ದಿದ್ ಗೊತ್ತಾಗಿಲ್ಲ ಓಕೆ ನೀವ್ ಎರಡನೇ ಸಾಂಗ್ ಕರೆಕ್ಟ್ ಬಿದ್ರು ಗೊತ್ತಾಗಿಲ್ಲ ಅವ್ರಿಗೆ ಭೂಮಿ ಸೀಳ್ಕೊಂಡು ಹೋದ್ರೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಆಡದವ್ರು ಯಾವಾಗ ಆಡಿದ್ವಿ ಏ ಆಡಿದ್ದು ಅಂದ್ರೆ ಆಡಿದ್ರು ಅಂತ ಇವಾಗ ಚೆನ್ನಾಗಿ ಆಡ್ತಾರ ಈಗ ನಮ್ಗೆ ಸೇರ್ಕೊಂಡ್ಬಿಟ್ರಲ್ಲ ತುಂಬಾ ಖುಷಿ ಆಗ್ತಿದೆ ಈಗ ನೀವ್ ಆಗೋಯ್ತು ಇವಾಗ ಏನಂದ್ರೆ ಇಬ್ರು ಗೆಸ್ ಮಾಡ್ಲಿಲ್ಲ ಅಲ್ವಾ ಕರೆಕ್ಟ್ ಆಗ ಇವಾಗ ಒಂದು ಏನು ನೀವು ಹೆಡ್ ಫೋನ್ ಹಾಕೋಬೇಕು ಅಲ್ಲ ನೀವ್ ಆಕ್ಟ್ ಮಾಡಿ ತೋರಿಸ್ಬೇಕು ನಾವು ಯಾರು ಫಸ್ಟ್ ಹೇಳ್ತೀವಿ ಅವ್ರು ಇನ್ನು ಆಗ್ಲಿ ನೋಡಿ ಟ್ರೈ ಮಾಡೋಣ ನೀವ್ ಆಕ್ಟ್ ಮಾಡಿ ತೋರಿಸಿ ನಾವ್ ಇಲ್ಲೇ ಇರ್ತೀವಿ ಆಕ್ಟ್ ಮಾಡಿ ಹೆಡ್ ಫೋನ್ ಹಾಕೊಳ್ಳಿ ನಾನು ಏನಕ್ಕೆ ಆಕ್ಟ್ ಮಾಡ್ಲಿ ಯಾರು ಗೆಸ್ ಮಾಡ್ತೀವಿ ಅವ್ರು ಇನ್ನು ಫಸ್ಟ್ ಓ ಹಂಗ ಅಲ್ಲ ಈ ಮ್ಯೂಸಿಕ್ ಹಾಕೊಂಡು ನೀವು ಆಕ್ಟ್ ಮಾಡಿ ಹೆಂಗ್ ಮಾಡ್ತೀರ ಆಲ್ರೆಡಿ ಫುಟೇಜ್ ಜಾಸ್ತಿ ಇದೆ ಬೇಡವಂತೆ ಆಕ್ಟಿಂಗ್ ಆಮೇಲೆ ಮಾಡ್ಕೊಳ್ಳೋಣ ನಾವು ಈಗ ಹೇಳ್ತೀನಿ ರವಿ ಮಿಸ್ ಮಾಡಿದೆ ಅಂತ ಗೊತ್ತಾಯ್ತು ಹೇಳ್ತೀನಿ ನೀವು ಸೋತಿದ್ದೀರಾ ಈ ಕಡೆ ಹೋಗ್ರು ಆಲ್ ದ ಬೆಸ್ಟ್ ಸೋತಾದ್ಮೇಲೆ ಆಲ್ ದ ಬೆಸ್ಟ್ ಎಷ್ಟೆಲ್ಲ ತಗೋಬನ್ನಿ ನಾವ್ ನೋಡಿದ್ವಿ ಇಷ್ಟೊತ್ ನೀವೆಲ್ಲ ಏನೋ ಯಾರ್ದ ಏನ್ ಅಳಾಡ್ಸ್ಕೊತಿರೋ ಆಮೇಲೆ ಆಡ್ಸ್ಕೊಳ್ಳೋಣ ನಮ್ ಶೋ ಮುಂದುವರ್ಸೋಣ ಇವಾಗ ಈಗ ನಮ್ಮ ಕೋಲ್ಗೇಟ್ ಸ್ಮೈಲ್ ಗಾನಾ ಖಜಾನ ಒಳಗಡೆ ಚೇತು ಅವ್ರು ಹೋಗ್ತಿದ್ದಾರೆ ಚೇತು 2 ಲಕ್ಷ ಗೆಲ್ಲೋ ಅವಕಾಶ ನಿಮಗಿದೆ ಈ ರೌಂಡ್ ಅಲ್ಲಿ ಎರಡನೇ ರೌಂಡ್ ಆಗಿರೋದ್ರಿಂದ 1 ರೂಪಾಯಿಂದ 2 ಲಕ್ಷ ತನಕ ಗೆಲ್ಬಹುದು ಎಷ್ಟು ಗೆಲ್ಬಹುದು ನೀವು 2 ಲಕ್ಷ 2 ಲಕ್ಷ ಅಷ್ಟು ಸಿಂಪಲ್ ಟಾರ್ಗೆಟ್ ಇನ್ನೂ ಜಾಸ್ತಿ ಕೊಡ್ಬೇಕು ಅಂತನಾ ಕೊಟ್ರೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ರೌಂಡ್ ಕೊಡ್ತೀವಿ 4 ಲಕ್ಷ ಏನೋ ನೇತಾಡ್ತಾ ಇದೆ ಏ ಲಾಡಿ ಕಂಡ್ರ ಕಟ್ಕೊಂಬಿಡಿ ಅದೇ ಒಂದ್ ಬಚ್ಚಿಟ್ಕೊಂಡಿದೆ ಎರಡಲ್ಲ ಆಗ್ತಾ ಇದೆ ಓಕೆ ಇಲ್ಲಿವರೆಗೂ 2 ರೌಂಡ್ ಅವರೇ ಗೆದ್ದಿರೋದು ನೀವ್ ಏನಕ್ಕೆ ಬಂದಿದ್ದೀರಾ ಯೋಗಿ ಭಾಯ್ ಅವ್ರ 2 ರೌಂಡ್ ಚೆನ್ನಾಗಿ ಹೊಡೆದವ್ರೆ ಹೊಡೆದವ್ರೆ ಅದಕ್ಕೆ ಇಲ್ಲ 2 ರೌಂಡ್ ಚೆನ್ನಾಗಿ ಬಕೆಟ್ ಪಲಾವ್ ಅಂತೆ ಆಟ ಅಂದ್ಮೇಲೆ ನೀವು ಸ್ವಲ್ಪ ಸೀನಿಯರ್ಸ್ ಹಂಗಾಗಿ ಈಗ ಸೀನಿಯರ್ಸ್ ಅಂತ ಭಯ
ಬಟ್ ಅವ್ರ ಟೀಮ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಸೋಲ್ನು ಈ ತರ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲಾರು ನೋಡ್ತಾ ಇರೋರು ಗೊತ್ತು ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಹರೀಶ್ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ದೊಡ್ಡ ಗುಣ ಅಂತಾನೆ ಗೊತ್ತಾಗುತ್ತಲ್ಲ. ಈಗ ಬರ್ರಿ ಬಾಯ್ಲಿ 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 ನೀನು ಶಿಲ್ಪಾ ಶೆಟ್ಟಿ ರಿತೇಶ ಉಪೇಂದ್ರ ಅವರು ಪಪ್ಪ ಅಲ್ಲ ಹೊಟ್ಟೆ ತೋರಿಸ್ಕೊಂಡು ಐಟಮ್ಸ್ ಅವ್ನು ನೋಡ್ಕೊಂಡ್ ಬಂದಿರೋ ವಂಶ ಅಂತೆ. ಬಟ್ ಅವನ ಐಟಮ್ ಯಾರು ನೋಡಕ್ಕಾಗಲ್ಲ. ನೀವಂತೂ ನೋಡ್ಬೇಡಿ. ಓಕೆ ಆ ಪೋಸ್ ನ ರೀಕ್ರಿಯೇಟ್ ಮಾಡಪ್ಪ ನಿಂತ್ಕೊಳ್ಳಿ ಮುಂದೆ ಏನ್ ನಿಂತ್ಕೋ. ಡೌಟ್ ಏನ್ ಡೌಟ್ ಆ ತರ ಎಲ್ಲ ಮಾಡಿದ್ರೆ ನೋಡೋರ್ ಕಣ್ಣು ಹೋಗ್ಬಿಡಲ್ವಾ. ಹೋಗ್ಲಿ ಅಂತಾನೆ ಮಾಡ್ತಿರೋದು. ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಮಾಡಿ. ಇದೇ ಲಾಸ್ಟ್ ಎಪಿಸೋಡ್ ಎಲ್ಲಾರ್ದು. ಥ್ಯಾಂಕ್ ಯು ಸೋ ಮಚ್. ಯಾ ಯಾ ಯುವರ್ ವೆಲ್ಕಮ್. ಏ ಮಾಡ್ಲೇಬೇಕು ಬಿಡಲ್ಲ ಇಲ್ಲಾಂದ್ರೆ ನಾವು. ಅಯ್ಯೋ ಒಂದ್ ಪಾಯಿಂಟ್ ಕರಿಯೋರು ಕರಿಯಲ್ಲ ಮೇಲೆ ಬಾರೋ. ಓ ಹಿಂಗಾಗೋಯ್ತಾ. ಹೋಗ ನೀನೆ ಮುಂದೆ ಹೋಗೋ ನಾನೇ ಶಿಲ್ಪಾ ಶೆಟ್ಟಿ ಹಂಗಂದ್ರೆ. ಓ ಹಿಂಗ ಮಿಸ್ಟೇಕ್ ಮಾಡ್ತಾ ಇದ್ದೆ ಉಪೇಂದ್ರ ಅವ್ರು ಮುಂದೆ ನೋಡ್ತಾ ಇರೋದು. ಹೋಗಪ್ಪ ವೇಸ್ಟ್ ವೇಸ್ಟ್ ಅಪ್ಪ ವೇಸ್ಟ್. ಇವ್ರು ಅವನು ಸೊಂಟ ತೋರ್ಸಲ್ವಂತ ಇವನು ಮುಂದೆ ನೋಡಲ್ವಂತೆ. ಇನ್ ಹೆಂಗ ಈಗ ಆಡ್ತಾ ಇದ್ರ ನೀವು. ಓಕೆ ಒಂದ್ ಪಾಯಿಂಟ್ ನಮ್ದೇ ತಾನೇ. ಇವಾಗ 100% ಬಂತು ನಿಮ್ಗೆ ಒಂದ್ ಪಾಯಿಂಟ್. ಒನ್ ಆಲ್ ಆಗಿದೆ ಈಗ. ಈಗ ಫಸ್ಟ್ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿಲ್ಲ ಅಲ್ಲ ಆಟೋಮೆಟಿಕ್ ಆಗಿ ಪಾಯಿಂಟ್ ಅವ್ರಿಗೆ ಹೋಗುತ್ತಲ್ಲ. ಓ ರಿತೇಶ್ ಇವಾಗ ನಮ್ಮ ಕೋಲ್ಗೇಟ್ ಸ್ಮೈಲ್ ಗಾನಾ ಖಜಾನ ಒಳಗಡೆ ಹೋಗ್ತಿದ್ದಾರೆ. 400,000 ತರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ. ಇನ್ನೊಂದ್ ವಿಷಯ ಏನಂದ್ರೆ ಆಲ್ರೆಡಿ ಈ ಎಪಿಸೋಡ್ ನ ವಿನ್ನರ್ಸ್ ನೀವೇ. ಆದ್ರೆ 300,000 ತಗೊಂಡ್ ಹೋಗ್ತೀರಾ ಅಥವಾ 700,000 ತಗೊಂಡ್ ಹೋಗ್ತೀರಾ ಗೊತ್ತಿಲ್ಲ, ನೋಡೋಣ. ಈಗ ಅಕಸ್ಮಾತ್ ಅಲ್ಲಿ ಹೋಗಿ ನಾವು 400,000 ತರ್ಲಿಲ್ಲ 300,000 ಇರುತ್ತಲ್ಲ. 300,000 ಇದ್ದೇ ಇರುತ್ತೆ. ಸೂಪರ್ ಗೆಳೆಯರು ಪ್ರೊಡ್ಯೂಸರ್ ಕೊಡ್ತಾರೆ. ಒಂದು ಎರಡು ಮೂರು ಅಟ್ ಲೀಸ್ಟ್ ಫಾರಿನ್ ಟ್ರಿಪ್ ಇಲ್ದೆ ಇವ್ರು ಗೋವಾ ಟ್ರಿಪ್ ಗ್ಯಾರಂಟಿ. ಮಸಾಜ್ ಕರೆಕ್ಟ್. ಕೆಂಪೇಗೌಡ ನಿನ್ ಮನೆಗೆ ಒಬ್ರು ಸಿಂಗರ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ಅದೆಲ್ಲ ಕಟ್ ಹೇಳಿದಾರೆ ಭಯ್ಯ. ಮಂಜು ನೀವೇನ್ ಹೇಳ್ತೀರಾ? ಓಲ್ಡ್ ಪ್ರೊಡಕ್ಷನ್ ತುಂಬಾ ಇಷ್ಟ ಆಯ್ತು. ನಿಮ್ ಆಂಕರಿಂಗ್ ಇರ್ಬೋದು, ಲೈಕ್ ಮ್ಯೂಸಿಕ್, ಇಡೀ ತಂಡ, ಆಮೇಲೆ ಡಿಜೆ, ಲೈಕ್ ಎಲ್ಲ ಇಷ್ಟ ಆಯ್ತು. ಲೈಕ್ ಒಬ್ಬ ವಿಲನ್ ಗೆ ಲೈಕ್ ಈ ತರನು ಡ್ಯಾನ್ಸ್ ಎಲ್ಲ ಮಾಡ್ಬೋದಾ, ಸಿಂಗ್ ಅಂದ್ರೆ ಸಾಂಗ್ ಆಡ್ಬೋದಾ? ಕೆಲವೊಬ್ರು ಕೆಲವೊಂದ್ರಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ, ಲೈಕ್ ವಿಲನ್ಸ್ ಇರ್ತಾರೆ, ಹೀರೋ ಇರ್ತಾರೆ, ಕಾಮಿಡಿ ಆಕ್ಟರ್, ಹೀರೋಯಿನ್ಸ್, ಲೈಕ್ ಆ ತರ. ಬಟ್ ಇಲ್ಲಿ ಬಂದ್ರೆ ಪ್ರತಿಯೊಬ್ರು ಪ್ರತಿಯೊಂದು ವಹಿಸ್ಬೋದಲ್ವಾ, ಆತರ ಅವಕಾಶಗಳಿದೆ. ಬಟ್ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ಬಟ್ ಒನ್ ಅವರ್ ನಾವ್ ಏನ್ ಎಂಟರ್ಟೈನ್, ಲೈಕ್ ಸೂಪರ್. ನಿಮ್ ಬಗ್ಗೆ ಏನ್ ಹೇಳಂಗಿಲ್ಲ ಬಿಡಿ. ಆನ್ ಸ್ಪಾಟ್ ಅಲ್ಲೇ ಕೊಡ್ತಾ ಇರ್ತೀರಾ, ಉಗಿತಾ ಇರ್ತೀರಾ, ಕುಗಿಸ್ತಾ ಇರ್ತೀರಾ. ಇನ್ನೊಂದೇನಪ್ಪ ಅಂದ್ರೆ ನಾವ್ ಗೆದ್ರು ನಿಮ್ ಫ್ಯಾಮಿಲಿ, ನೀವ್ ಗೆದ್ರು ನಮ್ ಫ್ಯಾಮಿಲಿ, ಒಂದೂವರೆ 1,000,000 ಕೊಡ್ತೀರಾ? ಓಕೆ ಇವಾಗ ನೀವು ಎಷ್ಟೇ ಮಾತಾಡಿದ್ರು ನಾವು ಅದನ್ನ ಎಡಿಟ್ ಮಾಡಿ ತೆಗಿತೀವಿ. ಸೊ ಒಂದ್ ಹೇಳ್ತೀನಿ, ಸ್ಟಾರ್ ಸುವರ್ಣ ನಮ್ಮನ್ನ ಇಲ್ಲಿ ಕರೆಸಿ ಅದು ನಿಮ್ ಜೊತೆ ನಮ್ಗೊಂದು ಖುಷಿ ಆಗಿದ್ದೇನು ಅಂದ್ರೆ, ದಿನ ಬೆಳಿಗ್ಗೆ ಎದ್ರೆ ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಶೂಟಿಂಗ್ ಹೋಗ್ತೀವಿ, ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತೀವಿ, ಮತ್ತೆ ಅದೇ ಕಂಟಿನ್ಯೂ. ಕರೆಸಿ ಆಕ್ಟ್ ಮಾಡಿಸಿ ಮತ್ತೆ ಜೊತೆಗೆ ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಖುಷಿ ಕೊಟ್ಟು ಆಟ ಆಡಿಸಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಆರ್ಟಿಸ್ಟ್ ಗಳು ಈ ತರ ಎಂಜಾಯ್ ಮಾಡೋದೇ ಇಲ್ಲ, ಶೂಟಿಂಗ್ ಹೋದ್ವಾ ಆಕ್ಟ್ ಮಾಡಿದ್ವಾ ಮನೆಗೆ ಬರ್ತೀವಿ. ಇಲ್ಲಿ ಆಟನು ಆಡಿಸಿ, ಹಾಡು ಹಾಡಿಸಿ, ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ರಿ, ಫುಲ್ ಕೊಟ್ರಿ. ಥ್ಯಾಂಕ್ ಯು. ಲೈವ್ಲಿ ಆಗಿತ್ತು ಫೈನಲಿ, ಗಾನಾ ಬಜಾನ ಗಾನಾ ಬಜಾನೇ ಪಕ್ಕಾ ಲೈವ್ಲಿ ಆಗಿತ್ತು. ಬರೀ ನೋಡೋ ವೀಕ್ಷಕರಿಗೆ ಮಾತ್ರ ಅಲ್ಲ, ನಮ್ಮಲ್ಲೂ ತುಂಬಾ ಸ್ಟ್ರೆಸ್ ಗಳು ಇರ್ತವೆ, ಲೆಟ್ ಇಟ್ ಬಿ ವಿಲನ್ ಆರ್ ಹೀರೋ ಆರ್ ಕಾಮಿಡಿಯನ್ಸ್, ಬಟ್ ನಮ್ಮೆಲ್ಲರಿಗೂ ಇದು ತುಂಬಾ ಲೈವ್ಲಿ ಆಗಿತ್ತು ಇವತ್ತು. ಯು ಮೇಡ್ ಅವರ್ ಡೇ.